ಪರಿಶಿಷ್ಟ ಪಂಗಡದವರು. ಮಾನ ಪ್ರಾಣ ಆಸ್ತಿಪಾಸ್ತಿಗಳನ್ನು ರಕ್ಷಣೆ ಮಾಡುವ ದೃಷ್ಟಿ ಇಲ್ಲ. ಅದೆಷ್ಟೋ ಕಾನೂನುಗಳಿದ್ದರೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ದೌರ್ಜನ್ಯ ದಬ್ಬಳಿಸಿದ್ರು ಜಾಸ್ತಿ ಆಗ್ತಲಿದ್ದರು. ಹಾಗಾಗಿ ಆ ದಿನ ದೇಶದ ಪ್ರಧಾನಮಂತ್ರಿಗಳ ಮಾನ್ಯ ರಾಜೀವ್ ಗಾಂಧಿಯವರು 1989 ದೌರ್ಜನ್ಯ ಕಾಯ್ದೆಯನ್ನು SC/ST ಹಿತರಕ್ಷಣೆಯ ದೃಷ್ಟಿಯಿಂದ ಈ ಕಾಯ್ದೆಯನ್ನು ನಮ್ಮ ಕ್ಯಾಬಿನೆಟ್ನಲ್ಲಿ, ಸಂಸತ್ತಿನ ಕ್ಯಾಬಿನೆಟ್ನಲ್ಲಿ ಮಂಜೂರು ಮಾಡಿಸಿ ಇವತ್ತು ಸಾಮಾಜಿಕ ನ್ಯಾಯವನ್ನು ಕಾಪಾಡಲಿಕ್ಕೆ ಒಂದಿಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅನಂತರ ಬಂದ ಸರ್ಕಾರಗಳು ಕೂಡ ಬದಲಾವಣೆಗಳನ್ನು ಆಗಾಗ ತಿದ್ದುಪಡಿಗಳನ್ನು ಮಾಡ್ತಾ ಇದೆ. ಅನಂತರ ಇದೀಗ ಬಂದಿರುವಂತಹ ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟ್ ಮೂಲಕ ಒಂದು ಆದೇಶವನ್ನು ಹೊರಡಿಸಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಈ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಏನು ಕೇಸುಗಳು ದಾಖಲಾಗ್ತವೆ ಅದು ಬಹುತೇಕ ದುರುಪಯೋಗ ಆಗ್ತಾ ಇದೆ. ಹಾಗಾಗಿ ಸಡನ್ಲಿ ಅದರ ಬಗ್ಗೆ ಆಕ್ಷನ್ ಮಾಡಬಾರದು ಅಧಿಕಾರಿಗಳು.